ಪ್ರಧಾನಿಯಾಗಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ 5 ಗಂಟೆಯಲ್ಲಿ ಬರೋಬ್ಬರಿ 12 ಕಿಲೋಮೀಟರ್ ದೀರ್ಘ ದಂಡ ನಮಸ್ಕಾರ ಹಾಕಿ ಅಭಿಮಾನಿ ಹರಕೆಯನ್ನು ತೀರಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹಿರೇಮೇಘಗಳಿಗೆ ಗ್ರಾಮ ನಿವಾಸಿ 60 ವರ್ಷದ ಮಲ್ಲಿಕಾರ್ಜುನ್ ಪ್ರಧಾನಿ ಮೋದಿಯ ಅಪ್ಪಟ ಅಭಿಮಾನಿಯಾಗಿದ್ದಾನೆ. ಮೋದಿ ಪ್ರಧಾನಿಯಾದರೆ ಬರೋಬ್ಬರಿ ದೀರ್ಘ ದಂಡ ನಮಸ್ಕಾರ ಹಾಕ್ತೀನಿ ಅಂತ ಹರಕೆಯನ್ನು ಹೊತ್ತಿದ್ರು. ಹೀಗಾಗಿ ಹಿರೇಮೇಘಗಳಿಗೆ ಗ್ರಾಮದಿಂದ ಹರಕೆ ಪ್ರಾರಂಭಿಸಿದಂತಹ ನಾನಾ ಗ್ರಾಮದ ಮೂಲಕ ಸಂಚಾರ ಮಾಡಿ ಉಚ್ಚಂಗಮ್ಮ ದೇವಿಯ ಪಾದಗಟ್ಟಿಯವರಿಗೆ ದೀರ್ಘದಂಡ ನಮಸ್ಕಾರವನ್ನ ಹಾಕಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.